ಪೆಟ್ರೋಲ್ ಡೀಸೆಲ್ ದರ ಖಂಡಿಸಿ ಭಾರತ್ ಬಂದ್ ಆಗ್ತಾ ಇದೆ ದೇಶವ್ಯಾಪಿ ಬ್ಯಾಂಕ್ ಸೇವೆ ಯಥಾಸ್ಥಿತಿಯಾಗಿರುತ್ತೆ ಸ್ಥಿತಿಯಾಗಿರುತ್ತೆ ಎಂದಿನಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತೆ ಬ್ಯಾಂಕ್ ಎಲ್ಲಾ ನೌಕರರ ಕರ್ತವ್ಯದಲ್ಲೂ ಕೂಡ ಅಂದ್ರೆ ಬ್ಯಾಂಕ್ ನೌಕರರು ಭಾಗಿಯಾಗ್ತಾ ಇದ್ದಾರೆ ನಾಳೆ ಬ್ಯಾಂಕ್ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಕಂಡು ಬರೋದಿಲ್ಲ ಬ್ಯಾಂಕ್ ನೌಕರರು ಸಂಘದ ಅಧ್ಯಕ್ಷ ರಾಘವ್ ಈಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಒಟ್ಟಾರೆ ಸ್ಕೂಲ್ ಮತ್ತೆ ಕಾಲೇಜ್ ಮಕ್ಕಳಿಗೆ ರಜೆ ಇರುತ್ತಾ ಇಲ್ವಾ ಅನ್ನುವಂತಹ ಒಂದಷ್ಟು ಅನುಮಾನಗಳಿತ್ತು ಅದೆಲ್ಲ ಒಂದು ಕಡೆ ಕ್ಲಿಯರ್ ಆಗ್ತಾ ಬರ್ತಾ ಇದ್ದಂಗೆ ಹಾಗಾದ್ರೆ ಬ್ಯಾಂಕ್ಗಳ ಕತೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಇದ್ದಿತ್ತು ಹೀಗಾಗಿ ದೇಶವ್ಯಾಪಿ ಬ್ಯಾಂಕ್ ಸೇವೆ ಯಥಾಸ್ಥಿತಿಯಾಗಿರುತ್ತೆ ಆ ಬ್ಯಾಂಕ್ ಸೇವೆ ನಾಳೆ ನಡೆಯುತ್ತೆ ಎಂದಿನಂತೆ ಅಂದ್ರೆ ದಿನಾನಿತ್ಯ ಹೇಗೆ ಕಾರ್ಯನಿರ್ವಹಿಸ್ತಾ ಇತ್ತು ಇದೇ ರೀತಿಯಾಗಿ ಬ್ಯಾಂಕ್ಗಳು ನಾಳೆ ಕೂಡ ಒಂದು ಕರ್ತವ್ಯವನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಇನ್ನು ಬ್ಯಾಂಕ್ನ ಎಲ್ಲಾ ನೌಕರರು ಕರ್ತವ್ಯದಲ್ಲಿ ನಾಳೆ ಭಾಗಿಯಾಗ್ತಾ ಇದ್ದಾರೆ ಬ್ಯಾಂಕ್ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ ಅಂತ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷ ರಾಘವ ಹೇಳಿಕೆಯನ್ನು uh, ಕೊಟ್ಟಿರುವಂಥದ್ದು hey, like, uh, ಸಹ ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ ದರವನ್ನ ಖಂಡಿಸಿ ನಾಳೆ ಭಾರತ್ ಬಂದ್ ಏನಾಗ್ತಾ ಇದೆ ಈ ನ ಹಿನ್ನೆಲೆಯಲ್ಲಿ ಸರ್ಕಾರಿ ಕಾಲೇಜ್ ಆಗಿರ್ಬಹುದು ಹಾಗೆ ಪ್ರೈವೇಟ್ ಕಾಲೇಜ್ ಆಗಿರ್ಬೋದು ಸ್ಕೂಲ್ಗಳಾಗಿರ್ಬಹುದು ಅಹ್ ತದನಂತರ ಈ ಕಂಪನಿಗಳು ಏನಿರುತ್ತೆ ಅದು ಕೂಡ ಓಪನ್ ಇರುತ್ತಾ ಅಥವಾ ಕ್ಲೋಸ್ ಆಗುತ್ತಾ ರಜೆ ಇರುತ್ತಾ ಅನ್ನುವಂತಹ ಗೊಂದಲಗಳಿತ್ತು ಜೊತೆಗೆ ಬ್ಯಾಂಕ್ಗಳಿಗೆ ರಜೆ ಕೊಡ್ತಾರಾ ಅನ್ನುವಂತಹ ಗುಮಾನಿ ಕೂಡ ಇತ್ತು ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ ದೇಶವ್ಯಾಪಿ ಬ್ಯಾಂಕ್ ಸೇವೆ ನಾಳೆ ಯಥಾಸ್ಥಿತಿಯಾಗಿ ನಡೆಯುತ್ತೆ ನಾಳೆ ಭಾರತ ಬಂದ್ಗೆ ಚಿತ್ರೋದ್ಯಮ ಬೆಂಬಲಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತವಾಗ್ತಾ ಇದೆ ನಾಳೆ ಚಿತ್ರಮಂದಿರಗಳು ಮಾಲ್ಗಳು ಬಂದ್ ಆಗ್ತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆವರೆಗೂ ಸಿನಿಮಾ ಪ್ರದರ್ಶನ ಇರೋದಿಲ್ಲ ಸಿನಿಮಾ ಚಟುವಟಿಕೆಗಳು ಬಹುತೇಕವಾಗಿ ಸ್ಥಗಿತವಾಗುತ್ತೆ ನಾಳೆ ಚಿತ್ರೀಕರಣ ಕೂಡ ಸಾಧ್ಯವಾದಷ್ಟು ಇರೋದಿಲ್ಲ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಚಿನ್ನೇಗೌಡರು ಈಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ನಾಳೆ ಭಾರತ್ ಬಂದ್ಗೆ ಚಿತ್ರೋದ್ಯಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಸಂಪೂರ್ಣ ಬೆಂಬಲ ನಾಳಿನ ಬಂದ್ಗೆ ನಾಳಿನ ಸ್ಟ್ರೈಕ್ಗೆ ವ್ಯಕ್ತವಾಗ್ತಾ ಇದೆ ನಾಳೆ ಚಿತ್ರಮಂದಿರಗಳು ಹಾಗೂ ಮಾಲ್ಗಳು ಬಂದ್ ಆಗಿರುತ್ತವೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆವರೆಗೂ ಸಿನಿಮಾ ಪ್ರದರ್ಶನ ರದ್ದಾಗಿರುತ್ತೆ ನಾಳೆ ಇರೋದಿಲ್ಲ ಸಿನಿಮಾ ಚಟುವಟಿಕೆಗಳು ಕೂಡ ಬಹುತೇಕವಾಗಿ ಸ್ಥಗಿತವಾಗುತ್ತೆ ಇನ್ನು ಚಿತ್ರೀಕರಣವೂ ಕೂಡ ಸಾಧ್ಯವಾದಷ್ಟು ಇರೋದಿಲ್ಲ ಅನ್ನೋ ಮಾಹಿತಿಯನ್ನ ಇದೀಗ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಚಿನ್ನೇಗೌಡ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಹಾಗಾದ್ರೆ ನಾಳಿನ ಬಂದ್ಗೆ ಯಾರೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಸಿ ಹೀಗೆ ರೈತ ಸಂಘಟನೆಗಳು ಹೀಗೆ ಹಾಗೆ ಕರ್ವೆ ಅಧ್ಯಕ್ಷರ ಅಂದ್ರೆ ಕರ್ವೆ ಕಾರ್ಯಕರ್ತರಾಗಿರ್ಬೋದು ಹೀಗೆ ಹಲವಾರು ಕಡೆಗಳಿಂದ ಹಲವಾರು ಸಂಘಟನೆಗಳಿಂದ ಬೆಂಬಲ ವ್ಯಕ್ತವಾಗ್ತಾ ಇತ್ತು ಅದೇ ರೀತಿಯಾಗಿ ನಾಳಿನ ಭಾರತ ಬಂದ್ಗೆ ಚಿತ್ರೋದ್ಯಮ ಕೂಡ ಸಂಪೂರ್ಣವಾದಂತಹ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ ನಾಳೆ ಸಂಪೂರ್ಣ ಬೆಂಬಲವನ್ನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಡ್ತಾ ಇದೆ ಯಾವುದೇ ಚಿತ್ರಮಂದಿರಗಳಾಗ್ಲಿ ಮಾಲ್ಗಳಾಗ್ಲಿ நாளே தெரிவித்த வெளியின் 3 கண்டை வருக்கு சினிமா பிரதமர் கூட இரோதில் ಬನ್ನಿ ಹಾಗಾದರೆ ಮಂಗಳೂರಿನಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ನಾಳಿನ ಬಂದ್ಗೆ ಒಂದು ಬೆಂಬಲ ಇದೆ ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ನಮ್ಮ ಪ್ರತಿನಿಧಿಗಳು ಜಾಯಿನ್ ಆಗ್ತಾ ಇದ್ದಾರೆ ಈಗ ಬೆಂಗಳೂರಿನಿಂದ ಕೃಷ್ಣ ಹಾಗೆ ಪ್ರಜ್ವಲ್ ಅಮೀನ್ ಮಂಗಳೂರಿನಿಂದ ಶ್ರೀಧರ್ ಕೋಟೆ ರಗಸ್ತಿ ಕೂಡ ನಮ್ಮ ಜೊತೆ ಪ್ರತಿನಿಧಿಗಳಿದ್ದಾರೆ ಮೊದಲಿಗೆ ನಾವು ಪ್ರಜ್ವಲ್ ಅಮೀನ್ ಮಂಗಳೂರಿನಿಂದ ಮಾತನಾಡಿಸೋಣ ಪ್ರಜ್ವಲ್ ನಾಳಿನ ಬಂದ್ಗೆ ಯಾವ ರೀತಿಯಾಗಿ ಬೆಂಬಲ ವ್ಯಕ್ತವಾಗ್ಬೋದು ಮಂಗಳೂರಿನಲ್ಲಿ ಪ್ರಜ್ವಲ್ ವಿದ್ಯಾ ಈಗಾಗಲೇ ಕಾಂಗ್ರೆಸ್ ಪಕ್ಷ ಏನಿದೆ ಈಗಾಗಲೇ ಒಂದು ಪೆಟ್ರೋ ತೈಲ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ನಾಳೆ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಅದರಲ್ಲೂ ಕರಾವಳಿ ಭಾಗದಲ್ಲೂ ಕೂಡ ಈಗಾಗಲೇ ವಿವಿಧ ಸಂಘಟನೆಗಳ ಬೆಂಬಲವನ್ನು ಮನವಿ ಮಾಡಿಕೊಂಡಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯಾಗಿರುವಂಥದ್ದು ನಾಳೆ ಪ್ರತಿಭಟನೆ ಉಸ್ತುವಾರಿ ಆಗಿರುವಂತಹ ಎಂ ಎಲ್ ಸಿ ಆಗಿರುವಂತಹ ಐವನ್ ಡಿಸೋಜಾ ಅವರು ಇಂದು ಬೆಳಗಿನಿಂದಲೇ ಬ ಖಾಸಗಿ ಬಸ್ಗಳಿಗೆ ಒಂದು ಭಿತ್ತಿಪತ್ರವನ್ನು ಹಂಚುವುದರ ಮೂಲಕ ಬ ಬಂದ್ಗೆ ಬೆಂಬಲ ಸೂಚನೆ ಮಾಡಬೇಕೆಂಬ ನಿಟ್ಟಿನಲ್ಲಿ ಒಂದು ಆಂದೋಲನವನ್ನು ನಡೆಸಿದರು ಅದೇ ರೀತಿಯಾಗಿ ನಾವು ನೋಡ್ತಾ ಇರಬಹುದು ನಾವು ಮಂಗಳೂರಿನ ಪ್ರಮುಖ ಬಸ್ ಸ್ಟ್ಯಾಂಡ್ ಆಗಿರುವಂತಹ ಸಿಟಿ ಬಸ್ ಸ್ಟ್ಯಾಂಡ್ ಆ ಒಂದು ಬಸ್ಗಳಲ್ಲಿ ಕೂಡ ಈಗಾಗಲೇ ಬಸ್ ಬಂದಿದೆ ಎಂಬ ಒಂದು ಭಿತ್ತಿ ಪತ್ರವನ್ನು ಯಾಕಂದ್ರೆ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಏನಿದೆ ಅಲ್ಲಿ ಪ್ರಮುಖ ಜೀವನಾರ್ಡೆಯಾಗಿರುವಂತಹದ್ದು ಖಾಸಗಿ ಬಸ್ಗಳು ಖಾಸಗಿ ಬಸ್ಗಳು ಬಂದಾದ್ರೆ ಮಾತ್ರ ಕರಾವಳಿ ಭಾಗದಲ್ಲಿ ಬಸ್ ಯಶಸ್ವಿ ಆಗಲು ಸಾಧ್ಯ ಯಾಕಂದ್ರೆ ಕರಾವಳಿ ಎಲ್ಲಾ ಪ್ರದೇಶಗಳಲ್ಲಿ ಅಂದ್ರೆ ಬೇರೆ ಬೇರೆ ತಾಲೂಕು ಆಗಿರ್ಬೋದು ಮಂಗಳೂರಿನಿಂದ ಬಂಟ್ವಾಳ ಆಗಿರ್ಬೋದು ಅದೇ ರೀತಿ ಪುತ್ತೂರು ಭಾಗ ಆಗಿರ್ಬೋದು ಎಲ್ಲಾ ಪ್ರದೇಶಗಳಿಗೂ ಕೂಡ ಖಾಸಗಿ ಬಸ್ ಸಂಚಾರ ಮಾಡಿರುವುದರಿಂದ ಖಾಸಗಿ ಬಸ್ಗಳು ಮಾತ್ರ ಬಂದ್ಗೆ ಕರೆ ಕೊಟ್ಟರೆ ಮಾತ್ರ ಬಂದ್ ಆಗುತ್ತೆ ಅದು ಬಿಟ್ಟರೆ ಸರಕಾರಿ ಬಸ್ಗಳು ಕೂಡ ಯಾವುದೇ ಒಂದು ಇಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆ ಇಲ್ಲ ಯಾಕಂದ್ರೆ ಮಂಗಳೂರು ಮತ್ತು ವಿಟ್ಲ ಪುತ್ತೂರು ಭಾಗಗಳಿಗೆ ಮಾತ್ರ ಸರಕಾರಿ ಬಸ್ಗಳು ಸಂಚಾರ ಮಾಡಿರುವಂಥದ್ದು ಅದೇ ರೀತಿ ಸ್ಥಳೀಯ ಪ್ರದೇಶಗಳೇ ಅಂದ್ರೆ ಪುತ್ತೂರು ಆಗಿರ್ಬೋದು ಕಲ್ನಾಡಕ ಪ್ರದೇಶಗಳಾಗಿರ್ಬೋದು ಆ ಪ್ರದೇಶಗಳಿಗೆ ಮಾತ್ರ ಖಾಸಗಿ ಬಸ್ಗಳು ಪ್ರಯಾಣ ಮಾಡುವುದರಿಂದ ಖಾಸಗಿ ಮಾತ್ರ ಕರೆ ಸಂಚ ಸಾಧ್ಯವಾಗುತ್ತದೆ ವಿದ್ಯಾ ಓಕೆ ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗೆ ಸಂಪರ್ಕ ಮಾಡೋ ಕೆಲಸ ಮಾಡ್ತೀನಿ ಈಗ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಯಾರೆಲ್ಲ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ಈಗ ಲೈವ್ ಇದ್ದಾರೆ ಶ್ರೀಧರ್ ನಾಳೆ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಬಹುದು ಸ್ಕೂಲ್ ಮಕ್ಕಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆಯಾ ಹೇಗೆ ಶ್ರೀಧರ್ ಕ ಖಂಡಿತವಾಗಿ ಏನು ಭಾರತ್ ಬಂದ್ ಕರೆ ಕೊಟ್ಟಿದ್ದಾರೆ ನಾಳೆ ಆ ಒಂದು ಬಂದ್ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಾದಂಥ ಸ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಒಂದು ಜಿಲ್ಲಾಧಿಕಾರಿಗಳಿಗೆ ಆಗಲೇ ರಜೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಅಂದರೆ ಏನು ಬಂದ್ನ ತೀವ್ರತೆ ಅಂದರೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರೋದರಿಂದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡು ಒಟ್ಟಾಗಿ ನಾಳೆ ಒಂದು ಬಂದ್ಗೆ ಬೆಂಬಲ ಸೂಚಿಸಲಿವೆ ಯಾಕಂದ್ರೆ ಈಗಷ್ಟೇ ಒಂದು ಗಂಟೆ ಹಿಂದಷ್ಟೇ ಬೆಳಗಾವಿಯಲ್ಲಿ ಏನು ಮಾಜಿ ಶಾಸಕ ಮತ್ತು ಜೆಡಿಎಸ್ನ ಉಪಾಧ್ಯಕ್ಷರಾದಂಥ ಕೋನ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಜೆಡಿಎಸ್ ಪಕ್ಷ ಭಾರತ್ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲ ಸೂಚಿಸ್ತಾ ಇದೆ ಜೊತೆಗೆ ಇಪ್ಪತ್ತೈದಕ್ಕೂ ಅಧಿಕ ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲಿಸ್ತಾ ಇದ್ದಾವೆ ಅನ್ನೋಂಥ ಮಾತನ್ನ ಹೇಳಿದರು ಅದು ಜಿಲ್ಲಾ ಮಟ್ಟ ಆಗಿರಬಹುದು ತಾಲೂಕು ಮಟ್ಟ ಆಗಿರಬಹುದು ಹುಬ್ಳಿ ಮಟ್ಟದಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋ ಮಾತನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಜೊತೆಗೆ ಪ್ರಮುಖವಾಗಿ ಏನಂದ್ರೆ ಇಲ್ಲಿ ಏನು ಸಂಘಟನೆಗಳ ವಿಚಾರ ಬಂದಾಗ ಕನ್ನಡಪರ ಸಂಘಟನೆಗಳಿಗೆ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಪದೇ ಪದೇ ತೈಲ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಆದ್ರೆ ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಬೆಳಗಾವಿಯಲ್ಲಿ ಇವಾಗ ಗಣೇಶ ಹಬ್ಬದ ಸಂಭ್ರಮ ಇದೆ ಸೊ ಗಣೇಶ ಹಬ್ಬ ಸಂಭ್ರಮಕ್ಕಾಗಿ ಬೆಳಗಾವಿಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಆಟೋ ಚಾಲಕರ ಏನಿದ್ದಾರೆ ಅವರು ಕೂಡ ಸಂಪೂರ್ಣವಾಗಿ ಒಂದು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ ಕೆಲವು ಸಂಘಟನೆಗಳ ಬಂದಿಗೆ ಬೆಂಬಲ ವ್ಯಕ್ತಪಡಿಸಿದ್ರೆ ಮತ್ತೆ ಕೆಲವು ಸಂಘಟನೆಗಳು ಗೌರಿ ಗಣೇಶ ಹಬ್ಬ ಇರೋದ್ರಿಂದ ನಾವು ಬಂದಿಗೆ ಬೆಂಬಲ ವ್ಯಕ್ತಪಡಿಸೋದಿಲ್ಲ ನಾವು ಎಂದಿನಂತೆ ಒಂದು ಆಟೋ ಸಂಚಾರವನ್ನು ಒದಗಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಕ್ಕ ಹೇಳ್ತಿರ್ತಕ್ಕಂಥದ್ದು ಇನ್ನೊಂದು ಎರಡನೇದು ಪ್ರಮುಖ ವಿಚಾರ ಏನಂದರೆ ಕೆ ಎಸ್ ಆರ್ ಟಿ ಸಿ ನೌಕರರೇನಿದ್ದಾರೆ ಅವ್ರ ನೌಕರರು ಕೂಡ ನಾಳೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸ್ತೀವಿ ಹೊರತುಪಡಿಸಿದರೆ ನಾವು ಯಾವುದೇ ರೀತಿಯ ಒಂದು ಈ ರೀತಿ ಉಗ್ರವಾದ ಹೋರಾಟ ಮಾಡೋದಿಲ್ಲ ಆದರೆ ಯಾರಾದರೂ ಹೋರಾಟ ಮಾಡ್ತಾ ಇದ್ದರೆ ಆ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿ ವಿಚಾರ ಬಂದರೆ ಸಾರಿಗೆ ವಿಚಾರ ಬಂದರೆ ನಾವು ಇವಾಗ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಪ್ರಮುಖವಾಗಿ ಸಂಪರ್ಕವನ್ನು ಕಲ್ಪಿಸುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕೆ ಆರ್ ಟಿ ಕೂಡ ಒಂದು ಗೊಂದಲದಲ್ಲಿದ್ದಾರೆ ನಾಳೆ ಬೆಳಗ್ಗೆ ಬಂದ್ನ ತೀವ್ರತೆ ಯಾವ ರೀತಿ ಇರುತ್ತೆ ನೋಡಿಕೊಂಡು ಬಸ್ ಕಾರ್ಯಾಚರಣೆ ಮಾಡಬೇಕು ಅದನ್ನು ನೋಡಿಕೊಂಡು ಬಸ್ ಓಡಿಸ್ಬೇಕಾ ಓಡಿಸಬೇಕು ಇಲ್ಲ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಯಾರು ಕೂಡ ಪೂರ್ಣ ಪ್ರಮಾಣದಲ್ಲಿ ಒಂದು ಬಂದ್ಗೆ ಬೆಂಬಲ ವ್ಯಕ್ತಪಡಿಸುವ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ ಬೆಳಗ್ಗೆ ಯಾವ ರೀತಿ ಬಂದನ ಕಾವಿರುತ್ತೆ ಅದು ಮಹಾರಾಷ್ಟ್ರ ಆಗಿರಬಹುದು ಗೋವಾ ಆಗಿರಬಹುದು ಕರ್ನಾಟಕದ ಅಥವಾ ಬೆಳಗಾವಿ ಜಿಲ್ಲೆ ಸುತ್ತಮುತ್ತಲಿನಲ್ಲಿ ಪ್ರದೇಶದಲ್ಲಿ ಬಂದ ಕಾವು ಯಾವ ರೀತಿ ಇರುತ್ತೆ ಆ ರೀತಿ ಬಂದ ಅದನ್ನು ನೋಡಿಕೊಂಡು ಬಸ್ ಸಂಚಾರವನ್ನು ಒಂದು ಕಾರ್ಯಾಚರಣೆ ಮಾಡುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳತಕ್ಕಂಥದ್ದು ಆಮೇಲೆ ಇದರ ಜೊತೆಗೆ ಗೌರಿ ಗಣೇಶ ಸಭೆ ಇರೋದ್ರಿಂದ ಅಂಗಡಿ ಅಂಗಡಿ ವ್ಯಾಪಾರಸ್ಥರು ಕೂಡ ಈಗ ವ್ಯಾಪಾರದ ದಿನ ಆ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ಬೆಳಿಗ್ಗೆ ಏನು ಪ್ರತಿಭಟನೆ ರ್ಯಾಲಿಗಳು ನಡೆಯುತ್ತೆ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಆ ಒಂದು ಸಂದರ್ಭದಲ್ಲಿ ಹಂಗೆ ಅಂಗಡಿ ಮುಂಗಾಟಗಳನ್ನು ಬಂದ್ ಮಾಡುವ ಮೂಲಕ ಒಂದು ಬಂದ್ಗೆ ಬೆಂಬಲವಾಗಿ ಪಡಿಸ್ತಾರೆ ಅದನಂತರ ಮತ್ತೆ ಎಂದಿನಂತ ವ್ಯಾಪಾರ ವಹಿವಾಟು ಮುಂದುವರ್ಸ್ಲಿದ್ದಾರೆ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಚಾರ ಬೆಂಗಳೂರಿನಲ್ಲಿ ಯಾವ ರೀತಿ ರೀತಿಯಾಗಿ ಬಂದ್ಗೆ ಬೆಂಬಲ ವ್ಯಕ್ತವಾಗಬಹುದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ಅಲ್ಲಿ ಇದ್ದಾರೆ ಕೊಡ್ತಾರೆ ಕೃಷ್ಣ ಈಗಾಗಲೇ ಖಾಸಗಿ ಶಾಲೆಗಳಿಗೆ ರಜೆ ಘೋಷಣೆ ಹಾಗೆ ಮೆಟ್ರೋ ಮಾತ್ರ ಎಂದಿನಂತೆ ಇರುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬಂದ್ಗೆ ವ್ಯಕ್ತ ಅಂದ್ರೆ ಬೆಂಬಲ ವ್ಯಕ್ತಪಡಿಸಿದಂತೆ ಮತ್ತಷ್ಟು ಅಪ್ಡೇಟ್ಸ್ ಏನೆಲ್ಲ ಆಗಿರ್ಬೋದು ಕೃಷ್ಣ ಈಗ ಬೆಂಗಳೂರಿನಲ್ಲಿ ವಿದ್ಯಾ ಅಂದರೆ ತೈ ಇಂಧನ ಬೆಲೆ ಏರಿಕೆ ಖಂಡಿಸಿ ನಾಳೆ ಭಾರತ ಬಂದ್ಗೆ ಬೆ ಅಂದರೆ ಕರೆಯನ್ನು ಕೂಡ ಕಾಂಗ್ರೆಸ್ ನೀಡಿದೆ ಹೀಗಾಗಿ ಕಾಂಗ್ರೆಸ್ ಕೊಟ್ಟಿರುವಂಥ ಕರೆಗೆ ವಿವಿಧ ಪರ ಸಂಘಟನೆಗಳು ಕೂಡ ಬೆಂಬಲವನ್ನು ಸೂಚನೆ ಮಾಡಿದೆ ಹೀಗಾಗಿ ನಾಳೆ ಸಂಪೂರ್ಣವಾಗಿ ಭಾರತ ಶಬ್ದ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ ಯಾಕಂದರೆ ಕರ್ನಾಟಕಕ್ಕೂ ಕೂಡ ತುಂಬ ಎಫೆಕ್ಟ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ ಅದರಲ್ಲೂ ನಗರಗಳೇನಿದೆ ಮಹಾನಗರಗಳೇನಿವೆ ಅವರಲ್ಲಿ ತುಂಬ ಎಫೆಕ್ಟ್ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಈಗಾಗಲೇ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಸಂಘಟನೆಗಳು ಬಂದಿಗೆ ಬೆಂಬಲವನ್ನು ಸೂಚನೆ ಮಾಡಿದೆ ಅದರಲ್ಲೂ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಡಿ ಸಿ ಅಂದರೆ ಪ್ರತಿದಿನ ಬೆಂಗಳೂರಲ್ಲಿ ಸಂಚಾರ ಮಾಡ್ತಾ ಇರುವಂಥ ಬಿ ಎಮ್ ಡಿ ಸಿ ನೌಕರರು ಜೊತೆಗೆ ಕೆ ಎಸ್ ಆರ್ ಟಿ ಸಿ ಆಟೋ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಕೂಡ ನೌಕರು ಕೂಡ ಈಗಾಗಲೇ ಬೆಂಬಲವನ್ನು ಕೂಡ ಸೂಚನೆ ಮಾಡಿದೆ ಹೀಗಾಗಿ ಬೆಂಗಳೂರಲ್ಲಿ ನಾಳೆ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಸಬ್ ಸಾಧ್ಯ ಕೂಡ ಆಗುತ್ತೆ ಕೇವಲ ಬೆಂಗಳೂರಲ್ಲ ಇಡೀ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲೂ ಕೂಡ ವ್ಯಾಪ್ತಿ ಬಂದ್ ಆಗ್ತಿರೋ ಕಾರಣದಾಗಿ ಕಾಂಗ್ರೆಸ್ ಕೊಟ್ಟಿರುವಂಥ ಕರೆಗೆ ಅಂದರೆ ಯಾವ ರಾಜ್ಯಗಳಲ್ಲೂ ಕೂಡ ಅಂದರೆ ಬಿ ಜೆ ಪಿ ವಿರೋಧಿ ಧೋರಣೆಯನ್ನು ಇರೋ ಕಾರಣದಿಂದ ಸಾಕಷ್ಟು ಬಂದ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣುತ್ತೆ ಹೀಗಾಗಿ ಬೆಂಗಳೂರಲ್ಲಿ ಮೆಟ್ರೋ ಹೊರತುಪಡಿಸಿ ಎಲ್ಲ ಸೇವೆಗಳು ಕೂಡ ಈಗಾಗಲೇ ಸ್ಬ್ದಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕೂಡ ಕಾಣ್ತಾ ಇದೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಕೂಡ ಒಂದು ಕಡೆ ಹೇಳ್ತಾ ಇದೆ ಎಲ್ಲ ನೌಕರು ಕೂಡ ಭಾಗಿಯಾಗಬೇಕು ನಾಳೆ ಯಾವುದೇ ಕಾರಣಕ್ಕೂ ಮುಷ್ಕರ ಆಗುವಂತಿಲ್ಲ ಎಲ್ಲ ಒಂದು ಕಡೆ ಕೆ ಎಸ್ ಆರ್ ಟಿ ಸಿ ಆಡಳಿತ ಮಂಡಳಿ ಎಚ್ಚರಿಕೆಯನ್ನು ಕೂಡ ನಡೆದಿದೆ ಆದರೆ ಇದ್ಯಾವುದಕ್ಕೂ ಮೀರದೆ ಯಾವುದೇ ನೌಕರು ಕೂಡ ಈಗಾಗಲೇ ನಾವು ಮುಷ್ಕರವನ್ನು ಅಂತ ಬೆಂಬಲವನ್ನು ಕೂಡ ಸೂಚನೆ ಮಾಡಿದೆ ಹೀಗಾಗಿ ಇಡೀ ಸಾರಿಗೆ ವ್ಯವಸ್ಥೆ ಕೂಡ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗ್ತಾ ಇದೆ ಇನ್ನೊಂದು ಕಡೆ ಈಗಲೇ ಕೆಲವು ಅಂದರೆ ಸರ್ಕಾರಿ ಶಾಲಾ ಕಾಲೇಜುಗಳಿಂದ ಆದರೂ ಅಧಿಕೃತವಾಗಿ ಇನ್ನೂ ಘೋಷಣೆ ಮಾಡಿಲ್ಲ ಕೆಲವು ಶಾಲಾ ಕಾಲೇಜುಗಳಾಗಲೇ ಅಧಿಕೃತವಾಗಿ ಅಂದರೆ ಆಯಾ ಪರಿಸ್ಥಿತಿಗೆ ತಗತಕ್ಕಂತೆ ಸ್ಕೂಲ್ಗಳನ್ನು ಓಪನ್ ಮಾಡಿ ಅಂತ ಅಧಿಕೃತವಾಗಿ ತಿಳಿಸಿದ್ದಾರೆ ಹೀಗಾಗಿ ನಾಳೆ ತೈಲ ಬೆಲೆ ಏರಿಕೆ ಸಂಬಂಧಪಟ್ಟಂತೆ ನಡೀತಿರುವಂತಹ ಬಂದ್ಗೆ ಕೆಲವು ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದೆ ಇನ್ನೂ ಕೆಲವು ಸಂಘಟನೆಗಳು ಬೆಂಬಲವನ್ನು ಕೂಡ ನಿಲ್ಲ ಯಾಕಂದ್ರೆ ಪರೋಕ್ಷವಾಗಿ ಬೆಂಬಲವನ್ನು ಕೂಡ ಸೂಚನೆ ಮಾಡಿದೆ ಅದೇ ರೀತಿಯಲ್ಲಿ ತೈಲ ಏರಿಕೆಗೆ ಸಂಬಂಧಪಟ್ಟಂತೆ ನಡೀತಿರುವಂತಹ ಬಂದ್ಗೆ ತೈಲ ಬಂಕ್ಗಳೇನಿವೆ ತೈಲ ಅಸೋಸಿಯೇಷನ್ ಇದೆ ಅಲ್ಲೂ ಕೂಡ ಇಲ್ಲಿವರೆಗೂ ಬೆಂಬಲವನ್ನು ಕೂಡ ಸೂಚನೆ ಬೆಂಗಳೂರಲ್ಲಿ ತೈಲ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಏನಿದೆ ಅದು ಪ್ರತಿದಿನ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಸಿಗುತ್ತೆ ಅಂತ ಈಗಾಗಲೇ ಪೆಟ್ರೋಲ್ ಅಸೋಸಿಯೇಷನ್ ಕೂಡ ಪ್ರಕಟಣೆಯಲ್ಲಿ ಕೂಡ ತಿಳಿಸಿರುತ್ತೆ ಹೀಗಾಗಿ ರಾಜ್ಯದಲ್ಲಿ ನಡೆದ ದೇಶವ್ಯಾಪ್ತಿಯಿಂದ ನಡೆಯುತ್ತಿರುವಂಥ ಈ ಬಂದ್ಗೆ ನಾಳೆ ಸಂಪೂರ್ಣವಾಗಿ ದೇಶವ್ಯಾಪ್ತಿ ಸಂಪೂರ್ಣವಾಗಿ ಶಬ್ದ ಆಗುವಂತ ಸಾಧ್ಯತೆ ಕೂಡ ದಾಟಬೇಕಾಗ್ತಾ ಇದೆ ಯಾಕಂದ್ರೆ ಅಂದ್ರೆ ಬಿಜೆಪಿ ಹೊರತುಪಡಿಸಿ ಯಾವ್ಯಾವ ರಾಜ್ಯಗಳಲ್ಲಿ ಸರ್ಕಾರ ಇದೆಯೋ ಆ ರಾಜ್ಯಗಳಲ್ಲಿ ಕೂಡ ತುಂಬಾ ಎಫೆಕ್ಟ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಹೀಗಾಗಿ ರಾಜ್ಯದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ ಇರೋ ಕಾರಣದಿಂದಾಗಿ ಮೋದಿಯವರ ಒಂದು ನಿರ್ಧಾರವನ್ನ ಕಾಣಿಸಿ ಜೊತೆಗೆ ತೈಲ ಕಂಪನಿಗಳ ನಿರ್ಧಾರವನ್ನ ಏನಿದೆ ಪ್ರತಿದಿನ ಏರಿಕೆ ಆಗ್ತಾ ಇರುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಇಳಿಕೆ ಮಾಡಬೇಕಂತ ಈಗ ಸಮ್ಮಿಶ್ರ ಸರ್ಕಾರಗಳು ಜೊತೆಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಒಂದು ಒತ್ತಾಯವನ್ನು ಕೂಡ ಮಾಡ ಹೀಗಾಗಿ ನಾಳೆ ನಡೀತಾ ಇರುವಂತಹ ದೇಶವ್ಯಾಪ್ತಿ ಬಂದ್ಗೆ ನಿಜಕ್ಕೂ ಕೇಂದ್ರ ಸರ್ಕಾರ ಮಣಿತಾ ಅಥವಾ ತೈಲ ಕಂಪನಿಗಳು ಮಣಿತಾ ಅನ್ನೋದು ಕೂಡ ಇನ್ನು ಯಕ್ಷವಾದಂತ ಪ್ರಶ್ನೆ ಕೂಡ ಹೀಗಾಗಿ ಬೆಂಗಳೂರು ಸೇರಿದಂತೆ ಇಡೀ ದೇಶವ್ಯಾಪ್ತಿ ನಾಳೆ ಸ್ತಬ್ಧ ಆಗೋದಂತೂ ಸಂಪೂರ್ಣವಾಗಿ ಖಚಿತ ಆಗಿದೆ ಹೀಗಾಗಿ ಬೆಂಗಳೂರಲ್ಲಿ ವಿವಿಧ ಊರುಗಳಿಗೆ ತೆರಳಬೇಕಾದಂತಹ ಸಾಕಷ್ಟು ಜನ ನಾಳೆ ಬಂದಿರೋ ಕಾರಣದಿಂದ ಈಗಾಗಲೇ ನಲ್ಲಿ ಕೂಡ ಸಾಕಷ್ಟು ಜನ ಕೂಡ ಇದ್ದಾರೆ ಪ್ರಮುಖವಾಗಿ ಭಾರತ್ ಬಂದ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗ ಕೆ ಎಸ್ ಆರ್ ಸಿ ಇಲ್ಲ ಸಿ ಇಲ್ಲ ಓಲಾ ಊಬರ್ ಯಾವುದೂ ಇಲ್ಲ ಈಗ ಅದರ ಜೊತೆಗೆ ಈಗ ಆಫೀಸ್ ಗಳಿಗೆ ರಜೆ ಕೂಡ ಇಲ್ಲ ಶಾಲಾ ಕಾಲೇಜುಗಳಿಗೆ ಇನ್ನು ಅಧಿಕೃತವಾಗಿ ಘೋಷಣೆ ಕೂಡ ಆಗಿಲ್ಲ ರಜೆ ಅಂತ ಮತ್ತೆ ಏನ್ ಬದಲಿ ಮಾರ್ಗ ಏನ್ ಮಾಡ್ಕೊಳ್ಬಹುದು ಜನರು ಖಂಡಿತ ವಿದ್ಯೆ ಯಾಕಂದರೆ ಈಗಾಗಲೇ ಕೆಲವು ಕಂಪನಿಗಳು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಹೀಗಾಗಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಸ್ತಬ್ಧ ಆದರೆ ಇಡೀ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಕುಸಿಯುವಂತಹ ಸಾಧ್ಯತೆ ಕೂಡ ದಟ್ಟವಾಗುತ್ತೆ ಯಾಕಂದರೆ ಯಾವುದೇ ಐ ಟಿ ಕಂಪನಿಗೆ ನೌಕರು ಕೆಲಸಕ್ಕೆ ಹೋಗಬೇಕಾಗುತ್ತೆ ಅದರಲ್ಲಿ ಸಾರಿಗೆ ವ್ಯವಸ್ಥೆ ಅದರಲ್ಲೂ ಸರ್ಕಾರಿ ಬಸ್ಗಳನ್ನು ಅವಲಂಬನೆ ಮಾಡಿ ಹೋಗಬೇಕಾಗುತ್ತೆ ಹೀಗಾಗಿ ಸಾರಿಗೆ ವ್ಯವಸ್ಥೆಯ ನೌಕರು ಸಂಪೂರ್ಣವಾಗಿ ಬೆಂಬಲ ಸೂಚನೆ ಮಾಡಿರೋ ಕಾರಣದಿಂದಾಗಿ ಅಂದರೆ ಯಾವುದೇ ಕೆಲಸಗಳು ಕೂಡ ಅಂದರೆ ಬಸ್ ಸೇವೆ ಇಲ್ಲದಂದರೆ ಸಂಪೂರ್ಣವಾಗಿ ಎಲ್ಲ ಎಲ್ಲ ವಸ್ತುಗಳು ಕೂಡ ಅಂದರೆ ಅದೇ ವ್ಯತಿರಿಕ್ತವಾದಂಥ ಪರಿಣಾಮ ಕೂಡ ಬೀರುತ್ತೆ ಹೀಗಾಗಿ ನಾಳೆ ಸಂಪೂರ್ಣವಾಗಿ ಜನಸಾಮಾನ್ಯರ ಮೇಲೆ ತುಂಬ ಎಫೆಕ್ಟ್ ಆಗುವಂಥ ಸಾಧ್ಯತೆ ಕೂಡ ದಟ್ಟಬೇಕಾಗ್ತದೆ ಮತ್ತೊಂದು ಕಡೆ ಈಗಲೇ ಬ್ಯಾಂಕ್ ನೌಕರು ಕೂಡ ನಾವು ಮುಷ್ಕರದಲ್ಲಿ ಭಾಗ ಆಗೋದಿಲ್ಲ ಎಲ್ಲ ಕ ಅಂದರೆ ಬ್ಯಾಂಕ್ ಸೇವೆ ಏನಿದೆ ಅದು ಸಂಪೂರ್ಣವಾಗಿ ಇರುತ್ತೆ ಅಂತ ಈಗ ಬ್ಯಾಂಕ್ ಅಸೋಸಿಯೇಷನ್ ಕೂಡ ಇಡೀ ದೇಶವ್ಯಾಪ್ತಿ ತಿಳಿಸಿದ್ದಾರೆ ಹೀಗಾಗಿ ಕೆಲವು ಸೆಕ್ಟರಲ್ಲಿ ತುಂಬ ಎಫೆಕ್ಟ್ ಆದರೆ ಇನ್ನೂ ಕೆಲವು ಸೆಕ್ಟರ್ ಕೂಡ ನಾರ್ಮಲ್ ಆಗಿರುತ್ತೆ ಹೀಗಾಗಿ ನಾಳಿನ ಬಂದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಇನ್ನೂ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರಬಂದದ್ದು ದಿವ್ಯಾ ಓಕೆ ಧನ್ಯವಾದ ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗೆ ಇನ್ನು ಪ್ರಜ್ವಲ್ ನಿಮಗೂ ಧನ್ಯವಾದ ಶ್ರೀಧರ್ ಥ್ಯಾಂಕ್ ಯು ತಮ್ಮೆಲ್ಲ ಅಂದರೆ ಒಂದಷ್ಟು ಬಂದ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಸ್ತುಗಳು ನಮಗೆ ಸಿಗಬಹುದು ಯಾವೆಲ್ಲ ವಿಚಾರಗಳನ್ನ ನಾವು ಯಾವ ರೀತಿಯಾಗಿ ಸಿದ್ಧತೆಗಳನ್ನು ನಾಳೆಗೆ ಈಗಲೇ ಮಾಡ್ಕೊಳ್ಬೇಕು ಅದು ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದ ಮೂರು ಜನಕ್ಕೂ ಹಾಗೆ ನಾಳೆ ಭಾರತ ಬಂದ್ಗೆ ಚಿತ್ರೋದ್ಯಮ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಬ್ಯಾಂಕ್ಗಳು ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಯಥಾಸ್ಥಿತಿಯಾಗಿ ಬ್ಯಾಂಕ್ಗಳು ನಾಳೆ ಕಾರ್ಯವನ್ನು ನಿರ್ವಹಿಸುತ್ತವೆ ಇನ್ನು ಸ್ಕೂಲ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಡೆ ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳು ಘೋಷಣೆಯನ್ನ ಮಾಡಿದ್ದಾರೆ ರಜೆ ಘೋಷಣೆಯನ್ನ ಒಂದಷ್ಟು ಕಡೆ ಮಾಡಿಲ್ಲ ಸೊ ಅದಷ್ಟು ಗೊಂದಲಗಳಿದೆ ಇನ್ನು ಪ್ರಮುಖವಾಗಿ ಇಲ್ಲಿ ನಮ್ಮ ಸಿಲಿಕಾನ್ ಸಿಟಿಯ ಜನರಿಗೆ ತಲೆ ಬಿಸಿ ಏನಪ್ಪಾ ಅಂತ ಹೇಳಿದ್ರೆ ಓನ್ ವೆಹಿಕಲ್ ಇಲ್ಲಿ ಅವ್ರು ಹೋಗ್ಬಿಡ್ತಾರೆ ಇನ್ನು ಕೆ ಎಸ್ ಆರ್ ಟಿ ಸಿ ಬಸ್ ಇಲ್ಲ ಅಂದ್ರೆ ಬಿಎಂಟಿಸಿ ಇಲ್ಲ ಓಲಾ ಇಲ್ಲ ಊಬರ್ ಇಲ್ಲ ಆಟೋ ಇಲ್ಲ ಮತ್ತೆ ಹೆಂಗಪ್ಪ ಹೋಗೋದು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಅದ್ ನೋಡ್ಬೇಕು ಏನಾಗುತ್ತೆ ನಾಳೆ ಬಂದಂತ